ಗರ್ಭಧಾರಣೆ ಸಮಯದಲ್ಲಿ ಹೆಚ್ಚು ಚಟುವಟಿಕೆಯಿಂದ ಕೂಡಿರಲು ಸಾಧ್ಯವಾಗದ ಕಾರಣ ದೇಹದ ತೂಕ ಹೆಚ್ಚಾಗುವುದು ಸಹಜ. ಇಂತಹ ಸಂದರ್ಭ ನಡಿಗೆಯ ಅಭ್ಯಾಸದಿಂದ ಉತ್ತಮ ಆರೋಗ್ಯ ಹೊಂದಬಹುದು. ಸರಳ ವ್ಯಾಯಾಮ, ಉತ್ತಮ ಆಹಾರ ಜೊತೆಗೆ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಹೆರಿಗೆಯಾಗಬಹುದು. ಗರ್ಭಾವಸ್ಥೆಯಲ್ಲಿ ಹೊಟ್ಟೆ ಭಾಗ ಬೆಳವಣಿಗೆಗೊಂಡು ಕೀಲು ನೋವು ಕಾಣಿಸಿಕೊಳ್ಳುತ್ತೆ. ಅಡಚಣೆ ಇಲ್ಲದ ಜಾಗದಲ್ಲಿ ವಾಕಿಂಗ್ ಮಾಡೋದ್ರಿಂದ ಸ್ನಾಯು ಬಲಗೊಳ್ಳುತ್ತದೆಯಲ್ಲದೆ ಕೀಲು ನೋವು ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಅದೇ ರೀತಿ ಗ್ಯಾಸ್ಟ್ರಿಕ್, ಮಲಬದ್ಧತೆ, ಮಧುಮೇಹದಂತಹ ಅನೇಕ ಕಾಯಿಲೆಯಿಂದ ದೂರ ಇರಬಹುದು. ಹೋಗುವ ಮೊದಲು ಪೌಷ್ಟಿಕ ಆಹಾರ ಸೇವಿಸಿ. ಉತ್ತಮ ಹಿಡಿತದ ಶೂ ಅಥವಾ ಚಪ್ಪಲಿ ಧರಿಸೋದ್ರ ಜೊತೆಗೆ ಒಬ್ಬಟ್ಟಿಯಾಗಿರದೆ. ಗರ್ಭಾವಸ್ಥೆಯ ಸಮಯ ಹೆಚ್ಚು ಸೂಕ್ಷ್ಮವಾಗಿರೋದ್ರಿಂದ ಯಾರಾದರೊಬ್ಬರು ನಿಮ್ಮ ಜೊತೆ ಸದಾ ಇರಲಿ. ಆಕಸ್ಮಿಕ ಸಮಯದಲ್ಲಿ ಸಹಾಯವಾಗುತ್ತೆ. ಹಾಗೆಯೇ ಚರ್ಮದ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಿ. ಬಲವಂತದ ನಡಿಗೆಯಿಂದ ದೂರ ಉಳಿದು ಮಗುವಿನ ಜನನ ಸಲೀಸಾಗಿ ಇರುವಂತೆ ಸದಾ ವಾಕಿಂಗ್ ಜೊತೆಗೆ ಕ್ರಿಯಾಶೀಲವಾಗಿ ಇರಲು ಪ್ರಯತ್ನಿಸಿ. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.